ಸಜೆಸ್ಟ್ ಮಾಡಿದ್ದೆ, ಪ್ರಸ್ತಾವ ಮಾಡಿಸಿದ್ದೆ ರಾಹುಲ್ ಗಾಂಧಿ ಅವರಿಗೆ. ರಾಹುಲ್ ಗಾಂಧಿ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಹುದ್ದೆನ ಸ್ವೀಕರಿಸಬೇಕು. ಇದು ಬಿಜೆಪಿ ಸರ್ಕಾರನ ಎದುರಿಸಬೇಕಾದ್ರೆ, ನರೇಂದ್ರ ಮೋದಿ ಅವ್ರನ್ನ ಎದುರಿಸಬೇಕಾದ್ರೆ ನೀವೇ ಲೀಡರ್ ಆಫ್ ದಿ ಅಪೋಸಿಷನ್ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ. ವರ್ಕಿಂಗ್ ಕಮಿಟಿಯವರು ಕೂಡ ಒತ್ತಾಯ ಮಾಡಿದ್ರು, ಬೇರೆಯವರು ಕೂಡ ಒತ್ತಾಯ ಮಾಡಿದ್ರು. ಅವರು ರಾಹುಲ್ ಗಾಂಧಿಯವರು ಈ ಜವಾಬ್ದಾರಿಯನ್ನು ತಗೊಂಡಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು. ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಜವಾಬ್ದಾರಿಯನ್ನು ತಗೊಂಡಿರೋದಕ್ಕೆ ತುಂಬು ಹೃದಯ. ಆಮೇಲೆ ನೋಡಪ್ಪ, ಹಾಲಿನ ರೇಟು ಹೆಚ್ಚಾಗಿಲ್ಲ, ಐ ಆಮ್ ರಿಪೀಟಿಂಗ್ ಇಟ್. ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ 90 ಲಕ್ಷ ಲೀಟರ್ ಇತ್ತು, 90 ಲಕ್ಷ. ಈಗ 99 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ, 99 ಲಕ್ಷ. ಈಗ ನಾವು ರೈತರಿಗೆ ಹಾಲು ತಗಬೇಕಲ್ಲ, ಅವ್ರನ್ನ ಬೇಡ ಅಂತ ಹೇಳಕ್ಕಾಗಲ್ಲ. ಹಾಲು ಉತ್ಪಾದನೆ ಆಗಿದೆ, ಮಾರುಕಟ್ಟೆ ಮಾಡಬೇಕು. ಅದಕ್ಕೋಸ್ಕರ ಬಾಟ್ಲಲ್ಲಿ 500 ಅರ್ಧ ಲೀಟರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿ ಲೀಟರ್ ಜಾಸ್ತಿ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ. ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ, ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ, ಅದಕ್ಕೆ ಬೆಲೆ ಮಾಡಿದೀವಿ. ಹೇಳದ ಅರ್ಥ ಆಯ್ತು? ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದೀವಿ. ಆ ಕ್ವಾಂಟಿಟಿ 50 ಮಿಲಿ ಲೀಟರ್ ಹೆಚ್ಚು ಮಾಡಿದೀವಲ್ಲ, ಅರ್ಧ ಲೀಟರ್ಗೆ ಮತ್ತೆ 1 ಲೀಟರ್ಗೆ, ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆನೆ ಅದನ್ನ 2 ರೂಪಾಯಿ ಮಾಡಿದೀವಿ. ಇದು ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದೀವಿ? 9 ಲಕ್ಷ ಲೀಟರ್ ಹೆಚ್ಚಾಗಿದೆ. ಮಾರುಕಟ್ಟೆ ಬಿಡಬೇಕ್ರಿ, ಅವ್ರು ಹೇಳ್ತಾರೆ ಅಂತ. ಅವ್ರ ಕಾಲದಲ್ಲಿ 90 ಲಕ್ಷ ಲೀಟರ್ ಇತ್ತು, ನಮ್ ಕಾಲದಲ್ಲಿ 99 ಲಕ್ಷ ಲೀಟರ್ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡ್ತೀರಾ? ನಿಮ್ಗೂ ವಿವೇಚನೆ ಇರ್ಬೇಕಲ್ಲ. ಅವ್ರು ಹೇಳ್ತಾರೆ ಅಂತ ನೀವು ಬರೆದು ಬಿಡೋದ? ಬೆಲೆ ಏರಿಕೆ ಆಗೋಯ್ತು, ಎಲ್ಲಿ ಹಾಲಿನ ಬೆಲೆ ಬೇರಿಕೆ ಆಯ್ತು? ಆಗಿಲ್ರಿ, ಹಾಲಿನ ದರ ಹೆಚ್ಚಾಗಿಲ್ಲ, ಅಷ್ಟೇ ರೇಟ್ ಇದೆ. ನಾವು 500 ಮಿಲಿ ಲೀಟರ್ ಕೊಟ್ರೆ ಅಷ್ಟೇ ರೇಟು, 1000 ಕೊಟ್ರೆ ಅಷ್ಟೇ ರೇಟು. ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡಕ್ಕೋಸ್ಕರ 500 ಇದ್ದದನ್ನ 550, 1000 ಇದ್ದದನ್ನ 1050 ಮಾಡಿದ್ದೀವಿ. ಅದಕ್ಕೆ 2 ರೂಪಾಯಿ ಆಗುತ್ತೆ 50 ಮಿಲಿ ಲೀಟರ್ಗೆ. ಅದನ್ನ ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದೀವಿ. ನಿಮ್ಮ ಹೋಟ್ಲ್ ಅವರು ಕಾಫಿ ಟೀ ಮಾಡೋರು ಬೆಲೆ ಹೆಚ್ಚಾಗ್ತದ ಅವ್ರಿಗೆ ಹೆಂಗ್ ಜಾಸ್ತಿ ಆಗ್ತದ್ರಿ? ನೋ, ನೀವು ನೋಡಿದ್ರೆ ಪತ್ರಿಕೆ ಓದಿದ್ರ ಹೆಂಗ್ ಹೆಚ್ಚಳ ಮಾಡ್ತಾರೆ? ಹಾಲಿನ ರೇಟ್ ಜಾಸ್ತಿ ಆದ್ರೆ ತಾನೇ ಹೆಚ್ಚಳ ಮಾಡೋದು? ಹಾಲಿನ ರೇಟ್ ಹೆಚ್ಚಾದ್ರಲ್ವೇನ್ರಿ, ಡಿಡ್ ಯು ಕನ್ವಿನ್ಸ್ ಆರ್ ನಾಟ್? ಎಲ್ಲಿ ಚೆಲ್ಬಿಡ್ಬೇಕಂತ ಹಾಲು ನಾನು ಯಾವನ ಯಾವನು ಹಾಲು ಚೆಲ್ಲಕ್ಕಂತ ಎಲ್ಲ ಭಯ ನಾವು ಕೊಂಡ್ಕೊಳ್ಳಲ್ಲ ಹೋಗಿ ಅನ್ನಕ್ಕಂತ ರೈತರಿಗೆ. ಹೌದು, ಕೊಂಡ್ಕೊಳ್ಬೇಕು. ಕೊಂಡ್ಕೊಬೇಕಾದ್ರೆ ಮಾರಾಟ ಮಾಡ್ಬೇಕಲ್ಲ, ಮಾರಾಟ ಆಗ್ಬೇಕಲ್ವೇನಿಯ. ಅದಕ್ಕೆ ನೋಡಪ್ಪ, ಮಾರಾಟಗಾರರು ತಕ್ಕಳವರು ಇದಾರಲ್ಲ, ಕೊಳ್ಕೊಳ್ಳೋರು ಇದಾರಲ್ಲ, ಅವ್ರಿಗೆ 500 ಮಿಲಿ ಕೊಡ್ತಿದ್ದಲ್ಲ, 550 ಕೊಡ್ತೀವಿ, 2 ರೂಪಾಯಿ ಜಾಸ್ತಿ ಕೊಡ್ರಪ್ಪ ಅಂತ ಹೇಳ್ತೀವಿ. ನಾಳೆ ಹೋಗುವಾಗ ಹೇಳ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.